ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಬಂದಿವೆ. ಆ ಒಂದು ಅಪ್ಡೇಟ್ಸನ್ನು ತಿಳಿದುಕೊಳ್ಳೋಣ. ಇಲ್ಲಿ ಕುಶಾಲಪ್ಪ ಎಂ ಪಿ ಇವರು ಕ್ವಶನನ್ನು ರೈಸ್ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 841. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರ ಸಿಕ್ಕಿದೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ. ಬನ್ನಿ ನೋಡೋಣ ಯಾವ ರೀತಿಯಂಥ ಪ್ರಶ್ನೆಗಳಿದ್ದಾವೆ, ಯಾವ ರೀತಿಯಂಥ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ. ನಾವು ಪ್ರಮುಖವಾಗಿ ಹೈಲೈಟ್ಸನ್ನು ನೋಡ್ತಾ ಇದ್ರೆ ಯಾವ ರೀತಿ ಅಂದರೆ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಯಾವಾಗ ರಚನೆ ಮಾಡಲಾಗಿದೆ, ಕಾಲಮಿತಿಯನ್ನು ನೀಡಲಾಗಿದೆ, ವರದಿ ಯಾವಾಗ ನೀಡುತ್ತದೆ ಈ ಒಂದು 7ನೇ ವೇತನ ಆಯೋಗ, ಮತ್ತು ಸಮಿತಿ ನೀಡುವ ಒಂದು ಶಿಫಾರಸುಗಳು ನೀವು ಸಂಪೂರ್ಣವಾಗಿ ಜಾರಿ ಮಾಡ್ತೀರಾ ಎಂಬುದ್ರ ಬಗ್ಗೆ ಕ್ವಶನನ್ನು ಇಲ್ಲಿ ಕೇಳಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಶ್ರೀ ಕುಶಾಲಪ್ಪ ಎಂ ಪಿ ಅವರ ವತಿಯಿಂದ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ಎಂಬುದ್ರ ಬಗ್ಗೆ ಸಹ ನಾವು ನೋಡ್ತಾ ಹೋದರೆ, ರಾಜ್ಯದಲ್ಲಿ ತ್ರಿಸದಸ್ಯರ ಒಂದು 7ನೇ ವೇತನ ಆಯೋಗ 19/11/2022 ತ್ರಿಸದಸ್ಯರ ಪೀಠವೊಂದು ರಚನೆಯಾಗಿದೆ. ಹಾಗೂ 6 ತಿಂಗಳವರೆಗೆ ಕಾಲಮಿತಿಯನ್ನು ನೀಡಲಾಗಿತ್ತು. ಆದರೆ 6 ತಿಂಗಳ ಒಳಗಾಗಿ ಒಂದು ತಮ್ಮವನ್ನು ವರದಿಯನ್ನು ನೀಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಮತ್ತೆ 19/5/2023 ಮತ್ತೆ 6 ತಿಂಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಗಿದೆ ಅವರ ಒಂದು ವರದಿಯನ್ನು ನೀಡೋದಕ್ಕೆ ಕಾಲಾವಕಾಶವನ್ನು. ಇದು ಯಾರ ಒಂದು ಆದೇಶದ ಮೇರೆಗೆ, ಯಾರ ಒಂದು ಸಜೆಷನ್ಗಳ ಮೇರೆಗೆ ಅಂದರೆ ಸರ್ಕಾರದ ವಿವಿಧ ಇಲಾಖೆ ಮತ್ತು ಸ್ವಾಯತ್ತ ಸಂಸ್ಥೆಗಳ ಸಮಾಲೋಚನೆ ಮಾಡಿ ಒಂದು ನಿಗದಿಪಡಿಸಿರುವಂಥ ಕಾಲಮಿತಿ ಆಗಿದೆ ಎಂಬುದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಇನ್ನೊಂದು ಕ್ವಶನನ್ನು ಕೇಳಲಾಗಿತ್ತು, ರಾಜ್ಯದಲ್ಲಿ ಈ ಒಂದು ಆಯೋಗ ಈ ಒಂದು ಸಮಿತಿ ನೀಡುವಂಥ ವರದಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡ್ತೀರಾ ಎಂಬುದ್ರ ಬಗ್ಗೆ ಕ್ವಶನನ್ನು ರೈಸ್ ಮಾಡಲಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂದರೆ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಿ ಬದಲಾವಣೆಗಳನ್ನು ಮಾಡಿ ರಾಜ್ಯದ ಸ್ಥಿತಿಗತಿಗಳನ್ನು ನೋಡಿ ನಾವು ಜಾರಿ ಮಾಡ್ತೀವಿ ಆದಷ್ಟು ಬೇಗ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಎಂಬುದ್ರ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿರುವಂಥ ಉತ್ತರ. ನಿಮಗೇನಿಸುತ್ತೆ, ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ 40% ಫಿಟ್ಮೆಂಟನ್ನು ನೀಡೋದಕ್ಕೆ ಸಾಧ್ಯವಿಲ್ಲ ಎಂಬುದ್ರ ಬಗ್ಗೆಯೂ ಸಹ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ ರಾಜ್ಯ ಸರ್ಕಾರದಿಂದ. ಹಾಗಾಗಿ 40% ಫಿಟ್ಮೆಂಟ್ ನೀಡೋದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನಾಗಿದೆ ಎಂಬುದ್ರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇದೇ ರೀತಿಯಂಥ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸ್ನೇಹಿಯಾಗಿ ಅವರ ಒಂದು ಬೇಡಿಕೆಯನ್ನು ಪೂರೈಸೋದಕ್ಕೆ ಮುಂದಾಗಬೇಕು. ರಾಜ್ಯದಲ್ಲಿ ಆದಷ್ಟು ಬೇಗ 7ನೇ ವೇತನ ಆಯೋಗ ಜಾರಿ ಮಾಡಬೇಕು. ಸುಮಾರು ರಾಜ್ಯಗಳಲ್ಲಿ ಈಗಾಗಲೇ 8ನೇ ವೇತನದ ಧಾಪುಗಾಲು ಇಡ್ತಾ ಇರಬೇಕಾದ್ರೆ ರಾಜ್ಯದಲ್ಲಿ 7ನೇ ವೇತನ ಆಯೋಗನೂ ಜಾರಿ ಆಗಿಲ್ಲ. ಇದು ಒಂದು ವಿಷಾದಕರ ಸಂಗತಿಯೇ ಹೌದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನಹರಿಸಿ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಒಂದು ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು ಎಂಬುದ್ರ ಬಗ್ಗೆ ನಮ್ಮ ಆಶಯ.